ಉದ್ಧವ್ ಠಾಕ್ರೆ ಹೇಳಿಕೆಗೆ ಸಂಸದ ಜಿಸಿ ಚಂದ್ರಶೇಖರ್ ಖಂಡನೆ. ಉದ್ಧವ್ ಸರ್ಕಾರ ಬಂದ ಮೇಲೆ 3 ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವದ ದಿನವನ್ನ ಕರಾಳ ದಿನ ಅಂತ ಆಚರಿಸುತ್ತಾರೆ. ನಮ್ಮಲ್ಲಿ ಘಟನೆ ಖಂಡಿಸಲು ಸರ್ಕಾರ ಯಾವುದೇ ಸಭೆ ನಡೆಸಿಲ್ಲ. ಇದರಲ್ಲಿ ಕನ್ನಡಿಗರ ದೌರ್ಬಲ್ಯ ಎದ್ದು ಕಾಣ್ತಾ ಇದೆ ಅಂತ ಹೇಳ್ತಾರೆ ಚಂದ್ರಶೇಖರ್. ಎಲ್ಲಾ ಪಕ್ಷಗಳು ಒಟ್ಟಾಗಿ ನಿಂತು ಈ ಸಮಸ್ಯೆಯನ್ನು ಎದುರಿಸಲೇಬೇಕು. ನಿರ್ಧಾರ ತೆಗೆದುಕೊಳ್ಳದೇ ಇದ್ರೆ ದೊಡ್ಡ ಹಂತಕ್ಕೆ ಹೋಗಲಿದೆ. ಉದ್ಧವ್ ಠಾಕ್ರೆ ಹೇಳಿಕೆಗೆ ಸಂಸದ ಜಿಸಿ ಚಂದ್ರಶೇಖರ್ ಕಿಡಿ. ಉದ್ಧವ್ ಠಾಕ್ರೆ ಹೇಳಿಕೆಗೆ ಇದೀಗ ಸಂಸದ ಜಿಸಿ ಚಂದ್ರಶೇಖರ್ ಖಂಡಿಸಿದ್ದಾರೆ. ಉದ್ಧವ್ ಠಾಕ್ರೆ ಸರ್ಕಾರ ಬಂದ ಮೇಲೆ 3 ಬಾರಿ ಇಂತ ಹೇಳಿಕೆಯನ್ನ ಕೊಡಲಾಗಿದೆ. ಕನ್ನಡ ರಾಜ್ಯೋತ್ಸವದ ದಿನವನ್ನ ಕರಾಳ ದಿನ ಅಂತ ಆಚರಿಸುತ್ತಾರೆ. ನಮ್ಮಲ್ಲಿ ಘಟನೆ ಖಂಡಿಸಲು ಸರ್ಕಾರ ಯಾವುದೇ ಸಭೆಯನ್ನು ಇಲ್ಲಿವರೆಗೂ ನಡೆಸಿಲ್ಲ. ಇದರಲ್ಲಿ ಕನ್ನಡಿಗರ ದೌರ್ಬಲ್ಯ ಎದ್ದು ಕಾಣ್ತಾ ಇದೆ ಅಂತ ಹೇಳ್ತಾರೆ ಚಂದ್ರಶೇಖರ್. ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೋತಾರೆ ಸರ್ಕಾರದಲ್ಲಿ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸರ್ಕಾರಗಳು, ನಮ್ಮನ್ನು ಆಳುವಂಥ ಸರ್ಕಾರಗಳು ಇದಕ್ಕೆ ಪರ್ಯಾಯವಾಗಿ ನಾವು ಯಾವ ರೀತಿ ನಾವು ಸ್ಪಂದಿಸಬೇಕು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಲ್ಲ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಅವರು ಡಿಸಿಷನ್ ತೊಗೊಂಡು ಒಂದು ಕರಾಳ ದಿನ ಆಚರಣೆ ಮಾಡಿ ಅಂತಾರೆ. ಆದರೆ ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಇದನ್ನು ಮಾಡಲ್ಲ ಅಂತ ಅಂದರೆ, ಒಂದು ಮೀಟಿಂಗ್ ಮಾಡಲ್ಲ ಅಂತ ಅಂದರೆ ಅಲ್ಲಿಗೆ ನಮ್ಮ ಕನ್ನಡಿಗರ ದೌರ್ಬಲ್ಯನ ಅಂತ ನಮ್ಗೆ ಅನ್ನಿಸ್ತದೆ. ಯಾವುದೇ ಸರ್ಕಾರ ಆಗ್ಬೋದು, ನಮ್ಮನ್ನು ಆಳುವಂಥ ಸರ್ಕಾರಗಳು ನಮ್ಮ ನಾಡು ನುಡಿ ಗಡಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಇರೆಸ್ಪೆಕ್ಟಿವ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ, ನನ್ನ ಪ್ರಕಾರ ಎಲ್ಲ ಪಾರ್ಟಿಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ನಮ್ಮ ನಾಡಿನ ಪರಿಸ್ಥಿತಿ ಬಂದ ಸಂದರ್ಭ ಬಂದಾಗ ಯಾವುದೇ ಒಂದು ಇದ್ರ ಪರಿಸ್ಥಿತಿ ಬಂದ್ರೂ ಅದಕ್ಕೆ ಧಕ್ಕೆ ಬರುತ್ತೆ ಅಂತ ಅಂದರೆ ನಾವು ಎಲ್ಲ ಒಗ್ಗಟ್ಟಾಗಿ ನಿಂತ್ಕೋಬೇಕು. ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೋತಾರೆ ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.